ಫ್ರೆಂಡ್ಸ್, ತರಕಾರಿ ಇಲ್ಲ ಅಂದರೆ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಒಂದು ಟೈಮ್ಗೆ ಈ ಥರ ಸಾಂಬಾರು ಮಾಡಿ. ಹಾಯ್ ನಮಸ್ತೆ ಫ್ರೆಂಡ್ಸ್, ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಹಾಗೆಯೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ನಾನಿವತ್ತು ತೊಗರಿಬೇಳೆ ಯೂಸ್ ಮಾಡಿ ಒಂದು ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಕೆಜಿ ತೊಗರಿಬೇಳೆ ತಗೊಂಡಿದ್ದೀನಿ, ಒಂದು 6 ಟೊಮೊಟೊ, ಒಂದು 4 ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 2 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಕುಕ್ಕರ್ಗೆ ತಗೊಂಡಿದ್ದ ತೊಗರಿಬೇಳೆನ ತೊಳೆದು ಹಾಕೊಳ್ತಾ ಇದ್ದೀನಿ. ಒಂದು ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆಯೇ ಸ್ವಲ್ಪ ನೀರು ಸೇರಿಸಿ ಇಟ್ ಕ್ಲೋಸ್ ಮಾಡಿ 3 ವಿಸಿಲ್ ಬರೋವರೆಗೂ ಕಾಯಬೇಕು. ಫ್ರೆಂಡ್ಸ್, ನೀರು ತುಂಬ ಕಮ್ಮಿನೇ ಹಾಕಿ, ಜಾಸ್ತಿ ಹಾಕಿದ್ರೆ ಉಪ್ಪು ಬಂದ್ಬಿಡುತ್ತೆ, ಆಮೇಲೆ ಬೇಕಂದರೆ ನೀವು ಸೇರಿಸ್ಕೋಬೋದು. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಇದು 3 ವಿಸಿಲ್ ಬಂದಾಯಿತು. ಈಗ ಮಸ್ಯೋ ಕೋಲ್ ತಗೊಂಡು ನುಣ್ಣಗೆ ಮಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಇದು ಮನೇಲೇ ಮಾಡಿರೋದು. ಫ್ರೆಂಡ್ಸ್, ನೀವು ಯಾವ್ದು ಬೇಕಾದ್ರೂ ಹಾಕೋಬೋದು. ಈಗ ಮಸ್ತಾಯಿತು, ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ನೀಟಾಗಿ ಬೆಂದಮೇಲೆ ಕರಿಬೇವಿನ ಸೊಪ್ಪು, 3 ಬಾಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾನು ಮಾಡಿರೋಂಥ ಸಾಂಬಾರನ್ನ ಸೇರಿಸ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ನಮ್ಮ ಬೇಳೆ ಸಾಂಬಾರು ರೆಡಿಯಾಯಿತು. ಇದನ್ನು ಅನ್ನಕ್ಕ ಮುದ್ದೆಗೆ ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.